ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭ ಆಗಿ ಆರನೇ ವಾರಕ್ಕೆ ಕಾಲಿಟ್ಟಿರುವಂಥದ್ದು ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂತಹ ನವಗ್ರಹ ನಟ ಧರ್ಮ ಕೀರ್ತಿರಾಜ್ ಇದೀಗ ಆಕ್ಟಿವ್ ಆಗಿದ್ದಾರೆ ಟಾಸ್ಕ್ನಲ್ಲೂ ಕೂಡ ಚುರುಕಾಗ್ತಾ ಇದ್ದಾರೆ ಆಗಾಗ ಎಗ್ರೆಸಿವ್ ಕೂಡ ಆಗ್ತಾ ಇರುವಂಥದ್ದು ಮಾತನಾಡ್ತಾ ಇದ್ದಾರೆ ಮನೆ ಮಂದಿಯ ಮಧ್ಯೆ ತಾನು ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ಕೊಳ್ತಾ ಇದ್ದಾರೆ ಈ ಹಿಂದೆ ಕೂಡ ಅದೆಷ್ಟೋ ಬಾರಿ ಧರ್ಮ ಕೀರ್ತಿರಾಜ್ ಅವರನ್ನ ರೊಚ್ಚಿಗೆಬ್ಬಿಸುವಂತಹ ಪ್ರಯತ್ನ ನಡೆದಿತ್ತು ಆದ್ರೆ ಅದು ಸಾಧ್ಯ ಆಗಿರಲಿಲ್ಲ ಈಗ ಧರ್ಮ ಕೀರ್ತಿರಾಜ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಆತನ ತಾಯಿಯ ಬಗ್ಗೆ ಹೌದು ಧರ್ಮ ಕೀರ್ತಿರಾಜ್ ತಾಯಿ ಬಲಗೈಯನ್ನ ಯಾವ ರೀತಿಯಾಗಿ ಕಳ್ಕೊಂಡ್ರು ಅಮ್ಮನನ್ನ ನೆನೆದು ಚಾಕ್ಲೇಟ್ ಬಾಯ್ ಕಣ್ಣೀರನ್ನ ಕೂಡ ಹಾಕಿದ್ದಾರೆ ಸೊ ಭಾವುಕರಾಗಿದ್ದಾರೆ ಹಾಗಾದ್ರೆ ಧರ್ಮ ಕೀರ್ತಿರಾಜ್ ತಾಯಿಗೆ ಆಗಿದ್ದಾದ್ರೂ ಏನು ಏನ್ ಅಪಘಾತ ಆಯ್ತು ಈಗ ಅವರು ಹೇಗಿದ್ದಾರೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ಒಂದು ವಾರದಿಂದ ಧರ್ಮ ಕೀರ್ತಿರಾಜ್ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಯಾವಾಗ ಈ ಒಂದು ರಾಜಕಾರಣಿ ಟಾಸ್ಕ್ ಆಯಿತೋ ಅಲ್ಲಿಂದ ಇವರು ಕಾಣಿಸ್ಕೊಳ್ತಾ ಇದ್ದಾರೆ ವೀಕ್ಷಕರನ್ನ ನಿಧಾನವಾಗಿ ತನ್ನ ಬಳಿ ಸೆಳೆಯೋದಕ್ಕೆ ಶುರು ಮಾಡಿರುವಂತದ್ದು ಸಿನಿಮಾದಲ್ಲಿ ಕಣ್ಣಂತೆ ಧರ್ಮ ಬಿಗ್ ಬಾಸ್ ಮನೆಯೊಳಗು ಲವರ್ ಬಾಯ್ ಆಗಿಯೇ ಉಳಿದು ಬಿಡ್ತಾರೋ ಅನ್ನುವಂತ ಅನುಮಾನ ಎಲ್ರಿಗೂ ಕೂಡ ಇತ್ತು ಅದಕ್ಕೀಗ ಒಂದು ಸ್ವಲ್ಪ ತೆರೆ ಎಳ್ದಿದ್ದಾರೆ ಅಂತಾನೆ ಹೇಳಬಹುದು ಇಲ್ಲಿವರೆಗೂ ಧರ್ಮ ಕೀರ್ತಿರಾಜ್ ಹೆಸರು ಅಟಿ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು ಅನುಷ್ಯಾ ಅವರ ಜೊತೆನೆ ತಳಕೊಳ್ತಾ ಇತ್ತು ಆದ್ರೀಗ ಧರ್ಮ ಸದ್ದು ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಮಧ್ಯೆ ಅಮ್ಮನನ್ನ ನೆನೆದು ಭಾವುಕ ಕೂಡ ಆಗಿದ್ರು ಅಮ್ಮನ ಬಲಗೈ ಇಲ್ಲ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಲ್ಲಾಗಿರ್ಬೋದು ಹೊರಗಾಗಿರ್ಬೋದು ಇಡೀ ಜಗತ್ತಿಗೆ ಇದೇ ಮೊದಲ ಬಾರಿ ಹೇಳ್ಕೊಂಡಿರುವಂತದ್ದು ಇದು ವೀಕ್ಷಕರು ಕೂಡ ಭಾವುಕರಾಗುವಂತೆ ಮಾಡಿದೆ ಸ್ನೇಹಿತರೆ ಸೊ ಧರ್ಮ ಕೇಳ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಹೊರಗಿನ ಜಗತ್ತಿಗೆ ಎಲ್ರಿಗೂ ಕೂಡ ಗೊತ್ತಿತ್ತು ಕೀರ್ತಿರಾಜ್ ಅವರ ಮಗ ಸೊ ಒಂದು ಕಾಲದಲ್ಲಿ ಖಳನಾಯಕ ಅಂತ ಬಂದರೆ ಕೀರ್ತಿರಾಜ್ ಹೆಸರು ಒಂದು ಮೇಲ್ಗೈ ಸಾಧಿಸ್ತಾ ಇತ್ತು ಕೀರ್ತಿರಾಜ್ ಅವರ ಒಂದು ಖಳನಾಯಕನ ಪಾತ್ರ ಆಗಿರ್ಬೋದು ಅವರು ನಟಿಸುವಂಥ ಶೈಲಿ ಆಗಿರ್ಬೋದು ಇವೆಲ್ಲದರ ಬಗ್ಗೆ ಒಂದು ಚಾಪು ಮೂಡಿಸಿದಂಥ ಕಲಾವಿದ ಸೊ ಅವರ ಮಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತಂದ್ರೆ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಅಷ್ಟೇ ಒಂದು ಪ್ರೀತಿ ಕೂಡ ಇತ್ತು ಸೊ ಇವರು ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಸಾಧಿಸಬೇಕು ಅಂತ ಆದರೆ ಬಂದ ಇಂದಷ್ಟು ವಾರಗಳ ಕಾಲ ಅವ್ರು ಕಾಣಿಸ್ತಾರೆ ಕೊಂಡಿದ್ದು ಅನುಷಾರ ಈ ವಿಚಾರವಾಗಿ ಇಬ್ರು ಕೂಡ ಕಪಲ್ಸ್ ಅಂತೆ ಈ ಹಿಂದೆ ನಲ್ಲಿ ಇದ್ರಂತೆ ಒಟ್ಟಿಗೆ ಮೂವಿ ಮಾಡಿದಾರಂತೆ ಅದು ಇದು ಅಂತ ಹೇಳ್ಕೊಂಡು ಅದೇ ಹೆಸರಲ್ಲಿ ಕಾಣಿಸ್ಕೊಂಡಿದ್ರು ಕಿಚ್ಚ ಸುದೀಪ್ ಅವ್ರು ಕೂಡ ಪ್ರತಿ ಬಾರಿ ಬಂದಾಗ ಅದೇ ವಿಚಾರವನ್ನ ಇಂಡೈರೆಕ್ಟ್ ಆಗಿ ಧರ್ಮ ಕೀರ್ತಿರಾಜ್ ಅವರಿಗೆ ಹೇಳಿದ್ದು ಕೂಡ ಇದೆ ಆದ್ರೆ ಧರ್ಮ ಕೀರ್ತಿರಾಜ್ ಸರಿಯಾಗಲ್ವಾ ಸೊ ಅವ್ರು ಅವ್ರ ಆಟವನ್ನು ಆಡಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಅವರ ಅಭಿಮಾನಿಗಳು ಆದ್ರೆ ಈಗ ಅದಕ್ಕೆ ಉತ್ತರ ಸಿಕ್ಕಿರುವಂಥದ್ದು ಧರ್ಮ ಕೀರ್ತಿರಾಜ್ ನಾನು ಕೂಡ ಇದ್ದೀನಿ ನಾನು ಕೂಡ ಮಾತಾಡ್ತೀನಿ ಅನ್ನುವಂಥದ್ದು ತೋರಿಸ್ಕೊಳ್ತಾ ಇದ್ರೆ ಆದ್ರೆ ಅಮ್ಮನ ಬಲಗೈ ಇಲ್ಲ ಅನ್ನುವಂತ ಸತ್ಯವನ್ನ ಇದೇ ಮೊದಲ ಬಾರಿಗೆ ಇವ್ರು ಸ್ನೇಹಿತರೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ ದಿನದಿಂದ ಧರ್ಮ ಕೀರ್ತಿರಾಜ್ ತನ್ನ ವೈಯಕ್ತಿಕ ವಿಚಾರವನ್ನ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಜೊತೆಗೆ ತನ್ನ ಕುಟುಂಬದ ಬಗ್ಗೆನೂ ತುಟಿ ಬಿಚ್ಚಿರಲಿಲ್ಲ ಆದ್ರೆ ಇದೇ ಮೊದಲ ಬಾರಿ ಧರ್ಮ ಕೀರ್ತಿರಾಜ್ ತನ್ನ ಅಮ್ಮನ ಬಗ್ಗೆ ಮಾಹಿತಿಯೊಂದನ್ನ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಆಕೆಗೆ ಆಕಿತ್ತೇನು ತನ್ನ ತಾಯಿಗೆ ಬಲಗೈ ಇಲ್ಲ ಅನ್ನುವಂಥದ್ದನ್ನ ಬಿಗ್ ಬಾಸ್ ಶೋನಲ್ಲಿ ವೀಲ್ ಮಾಡಿದ್ದಾರೆ ಹೌದು ಧರ್ಮ ಅವರ ಅಮ್ಮನಿಗೆ ಬಲಗೈ ಇಲ್ಲ ಕಾರು ಅಪಘಾತದಲ್ಲಿ ಧರ್ಮ ಅವರ ತಾಯಿ ಬಲಗೈಯನ್ನ ಕಳ್ಕೊಂಡಿರುವಂತಹ ಘಟನೆಯನ್ನ ಇದೇ ಮೊದಲ ಬಾರು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಕೀರ್ತಿರಾಜ್ ಅವರಿಗೆ ಆಗಿನೂ ಐದಾರು ವರ್ಷ ಆಗಿತ್ತಷ್ಟೇ ಆ ವೇಳೆ ತಂದೆ ಕೀರ್ತಿರಾಜ್ ವಿವಾಹ ವಾರ್ಷಿಕೋತ್ಸವಕ್ಕಾಗಿ ತಿರುಪತಿಗೆ ಹೋಗಿದ್ರು ಅಲ್ಲಿಂದ ವಾಪಾಸ್ ಬರುವಾಗ ಅವರ ತಾಯಿಯ ಕೈ ಕಾರಿನಿಂದ ಹೊರಗಿತ್ತು ಈ ವೇಳೆ ಬಸ್ ಬಂದು ಗುದ್ದಿದ್ರಿಂದ ಕೈ ಕಟ್ ಆಗಿ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ ಇದು ಎಲ್ರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಭಾವುಕರಾಗಿದ್ದು ಕೂಡ ಇದೆ ಈ ಘಟನೆ ವೇಳೆ ತಂದೆ ಕೀರ್ತಿರಾಜ್ ಧರಿಸಿದ್ದಂತಹ ಉಡುಪು ರಕ್ತಮಯವಾಗಿತ್ತು ಹಿರಿಯ ನಟ ಕೀರ್ತಿರಾಜ್ ತನ್ನ ಪತ್ನಿಯ ಜೊತೆ ಸದಾ ನಿಂತಿದ್ದಾರೆ ಪುತ್ರ ಧರ್ಮ ಕೀರ್ತಿರಾಜ್ ಈ ವಿಷಯವನ್ನ ಹೇಳ್ಕೊಂಡಿದ್ದಾರೆ ಕೀರ್ತಿರಾಜ್ ಪುತ್ರ ಅಂದ ಕೂಡಲೆ ಅವರಿಗೆ ಏನೋ ಕಷ್ಟವೇ ಇಲ್ಲವೇನೋ ಅಂತ ಜನ ಅಂದ್ಕೊಳ್ತಾರೆ ಆದ್ರೆ ತಾನು ಪಟ್ಟಿರುವ ಕಷ್ಟ ಯಾರ ಕಣ್ಣಿಗೂ ಕೂಡ ಕಾಣೋದಿಲ್ಲ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸೊ ಧರ್ಮ ರಾಜ್ ತಮ್ಮ ಜರ್ನಿಯ ಬಗ್ಗೆ ಹೇಳ್ಕೊಂಡಿದ್ದಾರೆ ಇದುವರೆಗೂ ಸುಮಾರು ಇಪ್ಪತ್ತು ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ ಇನ್ನು ಸಕ್ಸಸ್ ಆಗಿ ಸಕ್ಸಸ್ಗಾಗಿ ನಾನು ಕಾಯ್ತಾ ಇದ್ದೀನಿ ಸೊ ಧರ್ಮನ ಸಿನಿಮಾ ಹಾಕೊಂಡ್ರೆ ಅದು ಧರ್ಮನನ್ನ ಸಿನಿಮಾದಲ್ಲಿ ಹಾಕೊಂಡ್ರೆ ಅದು ಓಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ ಸಿನಿಮಾ ಮಾಡ್ತೀನಿ ಅಂತ ಬರುವವರನ್ನು ತಡಿಬೇಡಿ ಹದಿನೈದು ವರ್ಷಗಳಿಂದ ಚಿತ್ರರಂಗದಲ್ಲಿದ್ದೀನಿ ಎಲ್ಲೂ ಹೆಸರನ್ನು ಕೆಡಿಸ್ಕೊಂಡಿಲ್ಲ ಅಂತ ಧರ್ಮ ಕೀರ್ತಿರಾಜ್ ಹೇಳಿದ್ದಾರೆ ಸಿನಿಮಾ ಮಾಡಬೇಕು ಅನ್ನುವಂಥದ್ದು ನನ್ನ ಕನಸು ಸೊ ಹಾಗಾಗಿ ಆ ಕನಸಿಗೆ ಇನ್ನೂ ಒಂದು ಕಾಲಷ್ಟು ಇನ್ನೂ ವರ್ಷಗಳಿದೆ ಸೊ ನಾನು ನನ್ನ ಕನಸನ್ನು ನನಸ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು ಸೊ ಬಿಗ್ ಬಾಸ್ ಮನೆಯಲ್ಲಲ್ಲ ಇಡೀ ಜಗತ್ತಿಗೆ ಈಕೆಯ ಫ್ಯಾಮಿಲಿ ಅಂದರೆ ಕೀರ್ತಿರಾಜ್ ತಂದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿತ್ತು ಆದರೆ ಸೊ ಧರ್ಮ ಕೀರ್ತಿ ಕೀರ್ತಿರಾಜ್ ಅವರ ತಾಯಿಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ಅಂದರೆ ಎಲ್ಲೂ ಕೂಡ ಅವ್ರ ಅದನ್ನು ಹೇಳ್ಕೊಂಡಿಲ್ಲ ಅವರ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಅಂದರೆ ಎಲ್ಲರೂ ಕೂಡ ಅನ್ಕೊಳ್ತಾರೆ ಸೊ ತಂದೆ ಚಿತ್ರರಂಗದಲ್ಲಿದ್ದಾರೆ ಅಂತಂದ್ರೆ ಮಗ ಕೂಡ ಆರಾಮಾಗಿ ಬೆಳಿತಾರೆ ಹೆಸರು ಸಿಗುತ್ತೆ ಅಂತ ಸೊ ಇವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಜುಲೈ ಆರರಂದು ಬೆಂಗಳೂರಿನಲ್ಲಿ ಜನಿಸ್ತಾರೆ ಧರ್ಮ ಕೀರ್ತಿರಾಜ್ ಸೊ ನವಗ್ರಹ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ ಸೊ ಅವರಿಗೆ ದೊಡ್ಡ ಹಿಟ್ ಕೊಡುವಂಥದ್ದೇ ಹೆಸರನ್ನು ಕೊಡುವಂಥದ್ದೇ ನವಗ್ರಹ ಸಿನಿಮಾ ಸೊ ನವಗ್ರಹ ಚಿತ್ರದಲ್ಲಿ ಇವರು ಹಾಗೆ ಶರ್ಮಿಳಾ ಮಾಂಡ್ರೆ ಅಭಿನಯದ ಕಣ್ಣ ಕಣ್ಣ ಸಲಿಗೆ ಹಾಡು ಇಂದಿಗೂ ಕೂಡ ಫೇಮಸ್ ಸ್ನೇಹಿತರೆ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಂತಹ ಒಲವೇ ವಿಸ್ಮಯ ಚಿತ್ರದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗ್ತಾರೆ ಅಂದ್ರೆ ಹೀರೋ ಆಗ್ತಾರೆ ಬಳಿಕ ಹಣೆ ಬರಹ ಆಗಿರ್ಬೋದು ಮುಮ್ತಾಸ್ ಬೆಂದಾಸ್ ಕೂಗ್ಲಿ ಓ ಮನಸ್ಸೆ ಖಡಕ್ ರೋನಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸ್ತಾರೆ ಸ್ನೇಹಿತರೆ ಸೊ ಬಿಗ್ ಬಾಸ್ ಅಂತ ಬಂದಾಗ ಆರನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿರುವಂತದ್ದು 做一个。 ಧರ್ಮ ಕೀರ್ತಿರಾಜ್ ಅನ್ನುವಂಥ ಹೆಸರು ಕೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕೇಳಿ ಬರ್ತಾ ಇದೆ ಆದರೆ ಇನ್ನೂ ಅವರು ಓಪನ್ ಅಪ್ ಆಗಬೇಕು ಸೊ ಅವರು ಇರೋ ರೀತಿಯೇ ಹಾಗೆ ಅಂತಂದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೇ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಧರ್ಮ ಕೀರ್ತಿರಾಜ್ ಅವರು ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ಸೊ ಅನುಷ್ ಆಗಿರ್ಬೋದು ಅಥವಾ ಅವರು ಏನೀಗ ಹೆಸರು ಹಾಕೊಂಡಿದೆಯೋ ಅದನ್ನು ಹೊರತುಪಡಿಸಿ ಮತ್ತೆ ಅವರು ಬೇರೆ ಚೆನ್ನಾಗಿರುವಂಥ ಹೆಸರನ್ನು ಪಡ್ಕೊಳ್ತಾರ ಟಾಸ್ಕ್ ವಿಚಾರದಲ್ಲಿ ಆಗಿರ್ಬೋದು ಕ್ಯಾಪ್ಟನ್ಸಿ ಆಗಿರ್ಬೋದು ಬಿಗ್ ಬಾಸ್ ಕಪ್ ಗೆಲ್ತಾರ ಅನ್ನುವಂಥದ್ದು ಕಾದು ನೋಡಬೇಕು ಸೊ ಸ್ನೇಹಿತರೆ ನಿಮ್ಗೆ ಅನಿಸ್ತು ಧರ್ಮ ಕೀರ್ತಿರಾಜ್ ತನ್ನ ತಾಯಿಯ ಬಗ್ಗೆ ಹೇಳಿದಂತಹ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನು ಭಾವುಕರಾಗಿದ್ರ ನೀವು ಕೂಡ ಸೊ ಈ ಥರ ಘಟನೆಗಳನ್ನ ನೀವು ಕೂಡ ಅನುಭವಿಸಿದಿರ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ